ವೇದಿಕೆಯಾಗಿರ್ತಕ್ಕಂತ ಸನ್ಮಾನ ಸಂಸದರಾಗಿರ್ತಕ್ಕಂತ ಮುನಿಸಮಣ್ಣರೇ, ವೇದಿಕೆ ಮೇಲಾಸೀನರಾಗಿರ್ತಕ್ಕಂತ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರೇ, ನನ್ನ ಸ್ನೇಹಿತರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡಿಪಲ್ಲಿ ನಾಗರಾಜ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಮತ್ತು ಆನಂದ ಸಮಾನದ ವೇಣುಗೋಪಾಲ ಡಾಕ್ಟ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರು, ಜೆ ಡಿ ಎಸ್ ನಾಯಕರು ಹಾಗೂ ಬಿ ಜೆ ಪಿ ನಾಯಕರು, ಸಮನ್ವಯ ಮನಸ್ಕರಿರ್ತಕ್ಕಂಥ ಎಲ್ಲ ನನ್ನ ಆತ್ಮ, ಎಲ್ಲ ನನ್ನ ಸ್ನೇಹಿತರೆ ನಾಯಕರುಗಳೇ, ವೇದಿಕೆ ಮುಂಭಾಗಲಾಡ್ತಕ್ಕಿಂತ ನಿನ್ನೆ ತಾನೇ ಕರೆ ಮಾಡಿ ಹೇಳಿದ್ದಕ್ಕೆ ಇವತ್ತೊಂದು ಸಮನ್ವಯ ಸಭೆ ಮಾಡಬೇಕು, ಒಂದು 1,000 ಜನ ಬೇಕು ಅಂದಾಗ ಎಲ್ರಿಗೂ ಫೋನ್ ಮುಖಾಂತರವಾಗಿ ತಿಳಿಸಿ, ಈ ಒಂದು ಕಡಿಮೆ ಅವಧಿಯಲ್ಲಿ ನಿನ್ನೆ ತಾನೇ ಫೋನ್ ಸ್ಟಾರ್ಟ್ ಮಾಡಿದ್ದು, ಇವತ್ತೆಲ್ಲ ನೀವು ಬಂದು ಈ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಡ್ತಿದ್ದೀರಿ. ಒಂದು ಸಮನ್ವಯ ಸಭೆ ಅಂತಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರು ನಾವೆಲ್ಲ ಒಂದಾಗಿಲ್ಲ, ಇಲ್ಲಿ ಮುಳಬಾಗಿಲು ತಾಲೂಕು ನಾವೆಲ್ಲ ಒಂದಾಗಿಲ್ಲ, ಒಂದು ವೇದಿಕೆಯಲ್ಲಿ ಕೂತು ನಾವೆಲ್ಲ ಒಂದು ಅಂತ ತೋರಿಸುವಂತಕ್ಕಂಥ ಸಭೆ 15ನೇ ತಾರೀಕು ಆದಮೇಲೆ 25ರ ಒಳಗಡೆ ನನ್ನ ಸನ್ಮಾನ್ಯ ಯುವ ರಾಜ್ಯಾಧ್ಯಕ್ಷ ಆಗಿದ್ದ ನಿಖಿಲ್ ಕುಮಾರ್ ಸ್ವಾಮಿ ಅವರು ಹಾಗೂ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ವಿಜಯಣ್ಣ ಅವರು ಬರ್ತಾ ಇದ್ದಾರೆ. ಒಂದು 25,000 ಜನ ಮೇಲ್ಪಟ್ಟು ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸೊ ಅದನ್ನು ನಾನು ಎಲ್ಲ ನಿಮ್ಮ ಮುಖಾಂತರವಾಗಿ ತಿಳಿಸ್ತೀನಿ. ಸೊ ಎಲ್ಲ ಮಾಧ್ಯಮ ಮಿತ್ರರು ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲ ನನ್ನ ನಾಯಕರು ಸಪೋರ್ಟ್ ಮಾಡ್ತಿದ್ದಾರೆ. ಇವತ್ತು ಎಲ್ರಿಗೂ ಗೊತ್ತಿದೆ ಒಂದೇ ವಿಷಯ, ನನ್ನ ಸ್ನೇಹಿತ ಮೈಕಿಯಪ್ಪ, ಮೈಕಿ ಇಲ್ಲ, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು 10 ವರ್ಷಗಳಿಂದ ನನ್ನ ಜೊತೆ ಹೆಜ್ಜೆ ಹೆಜ್ಜೆಯಾಗಿ ನಡ್ಕೊಂತಕ್ಕಂಥ ಮಲ್ಲೇಶ್ ಬಾಬು ಅವ್ರನ್ನ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ವಿ. ದಯವಿಟ್ಟು ಒಂದನ್ನು ನಾನು ನಿಮ್ಮ ಕಳಕಳಿಯ ಮನವಿ ಮಾಡ್ಕೊತೀನಿ, ಯಾಕಂದರೆ ಒಬ್ಬ ನೋವು ಇನ್ನೊಬ್ಬ ನೋವು ಪಟ್ಟಿನ ಮಾತ್ರ ಗೊತ್ತಾಗ್ತದೆ. 2 ವರ್ಷ 2 ಟನ್ ಸೋಲೋದು ಅಷ್ಟೊಂದು ಈಸಿ ಅಲ್ಲ. 2 ಟನ್ ಸೋತಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ನಮ್ಮ ಮನೆ ಮಗನಾಗಿ ಮಲ್ಲೇಶ್ ಬಾಬುನ ಅಭ್ಯರ್ಥಿಯಾಗಿ ಮಾಡಿದ್ವಿ. ಮಲ್ಲೇಶ್ ಬಾಬು ಮುಖಾನ ನೋಡೋದು, ಮಲ್ಲೇಶ್ ಬಾಬುರ ಮುಖದಲ್ಲಿ ಕುಮಾರಸ್ವಾಮಿಯವ್ರು ನೋಡಿ, ಕುಮಾರಸ್ವಾಮಿಯವ್ರು ನೋಡಿ, ಮೋದಿಯವರು ನೋಡಿ. ಯಾಕೆಂದ್ರೆ ನಮ್ಮ ಕೊಟ್ಟಿರ್ತಕ್ಕಂಥ 3 ಸೀಟು, 3 ಸೀಟು ಗೆಲ್ಲಿಲ್ಲ ಮೋದಿ ಮುಂದೆ ನಿಲ್ಸಿದ ಕುಮಾರ್ ಅಂತಂದ್ರೆ ನಾವ್ಯಾರು ಮುಖ ಎತ್ಕೊಳ್ಳಕ್ ಆಗುದಿಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ಮಲ್ಲೇಶ್ಗೋಸ್ರನೋ ಸಮೃದ್ಧಿಗೋಸ್ರನೋ ಎಲೆಕ್ಷನ್ ಅಲ್ಲ, ನಮ್ಮ ಉಳಿವುಗೋಸ್ರ, ಈ ಪಕ್ಷದ ಉಳಿವುಗೋಸ್ರ. ಇವತ್ತು ನನ್ನ ಪಕ್ಷ ಜೆ ಡಿ ಎಸ್ ಪಕ್ಷ ನಿಮ್ಮ ಕೈಯಲ್ಲಿದೆ. ಇವತ್ತು ನಮ್ಮ ಕೆಲಸದ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಪಕ್ಷ ಸದೃಢವಾಗಿ ಕಟ್ಟಬೇಕನ್ನೋದು ನಾನು ನಮ್ಮ ಎಲ್ಲ ಮುಖಂಡರಲ್ಲಿ ಕೇಳ್ಕೊತೀವಿ. ಏನೇ ಆಗಿರ್ಬೋದು, ಹಿಂಗೆ ಆಗಿ ಸುಮಾರು ಜನ ನಿಮ್ಗೆ ಗೊತ್ತಿದೆ ಈ ಮೀಡಿಯಾದಲ್ಲಿ ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತೆ, ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತೆ, 3/4 ಜನ ನೀವು ಫೋನ್ ಮಾಡಿದ್ರಿ ಏನ ಕ್ಯಾಂಡಿಡೇಟ್ ಐ ಫೋನ್ ಅಂತಂದ್ರಿ, ಇನ್ನು ಸುಮಾರು ಜನ ಫೋನ್ ಮಾಡಿ ನೀವು ಕ್ಯಾಂಡಿಡೇಟ್ ಪದೇ ಮಾಕಿ ಅವ್ರಿಗೆ ಗದ್ದೆ ಅಂತಂದ್ರಿ. ಅದೇ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, ನನ್ನ ಕೆಲಸ ಇನ್ನು 10 ತಿಂಗಳಾಗಿಲ್ಲ, ನಾನು ಏನು ಕೆಲಸ ಮಾಡ್ಕೊಡಕ್ ಆಗ್ತಾ ಇಲ್ಲ, ಇನ್ನೂ ಒಬ್ಬರದ್ದು ಜಾಸ್ತಿ ಇದೆ, ನನ್ನ ಕನಸು ಕಾಣ್ತಾ ಇದ್ದಾರೆ, 10 ವರ್ಷದಿಂದ ಮನಮಗ ತನ ಸಾಕಿದ್ದಾರೆ, ಆ ಮುಳುಬಾಗ ಜನಕ್ಕೆ ನಾನು ಮೋಸ ಮಾಡೋಕ್ಕಾಗಲ್ಲ, ದಯವಿಟ್ಟು ನಾನು ಕ್ಯಾಂಡಿಡೇಟ್ ಆಗುದಿಲ್ಲ ಅಂತ ನಾನೇ ಸ್ವತ್ತವಾಗಿ ಹೇಳಿದೆ. ಸುಮಾರು ಜನ ಕನ್ವಿನ್ಸ್ ಮಾಡಿ, ಇಬ್ಬರು ಕೂತ್ಕೊಂಡು ಕನ್ವಿನ್ಸ್ ಮಾಡಿದ್ರು, ನೀವಿಬ್ಬರು ಒಪ್ಕೊಳ್ಳಿ ಒಪ್ಕೊಳ್ಳಿ, ಇಬ್ಬರು ಒಪ್ಕೊಳ್ಳಿಲ್ಲ, ಸ್ಟಾರ್ಟಾಗಿ ನಾನು ಮಲ್ಲೇಶ್ ಕೂಡ ಒಪ್ಕೊಳ್ಳಿಲ್ಲ, ಲಾಸ್ಟಲ್ಲಿ ಎಲ್ಲ ಸೇರಿ ಮಲ್ಲೇಶ್ ನೀನು ಕ್ಯಾಂಡಿಡೇಟ್ ಆಗಲೇಬೇಕು ಒಪ್ಕೊ ಅಂತೇಳಿ ಒಪ್ಪಿದ್ದಕ್ಕೆ ಒಬ್ಬ 2 ಸಾರಿ ಸೋತು 3ನೇ ಸಾರಿ ಸೋತು ರಾಜಕೀಯ ಭವಿಷ್ಯವನ್ನು ಕಳ್ಕೊಂತಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಇನ್ನೊಂದು ಮಾತನ್ನು ಹೇಳೇಬೇಕು, ಇನ್ನೊಂದು ಸಾಕಷ್ಟು ಜನ ಏನಾಗಿದೆ ಅಂತಂದರೆ ಲಾಸ್ಟಲ್ಲಿ ಒಂದೊಂದು ಭಯ ಇತ್ತು ನನ್ನ ಮೇಲೆ. ಕಾಂಗ್ರೆಸ್ಸಲ್ಲಿ ಆದಿನಾರಾಯಣ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಬ್ಬ ಭೋವಿ ಜನಾಂಗದವರು, ಎಲ್ಲ ಒಂದು ಕಡೆ ನನ್ನ ಭಯ ಇತ್ತು, ಭೋವಿ ಜನಾಂಗದನ್ನು ಓಟ್ ಹಾಕ್ತಾರೋ ಇರುವ ಭಯ ಇತ್ತು. ಆದರೆ ಇವತ್ತು ಆ ಭೋವಿ ಜನಾಂಗ ಕೇಳ್ತಾ ಇದ್ದೀನಿ, ದಯವಿಟ್ಟು ಯಥೇಚ್ಛವಾಗಿ ಓಟ್ ನನಗೆ ಕೊಟ್ಟಿದ್ದೀರಿ, ಯಥೇಚ್ಛವಾಗಿ. ಒಂದು 2-3 ಹಳ್ಳಿ ಬಿಟ್ಟರೆ, ಕೆಲಸಮಂಗಲ ಮತ್ತು ಇನ್ನೊಂದು ಸಿದ್ದಹಳ್ಳಿ ಬಿಟ್ಟರೆ ಎಲ್ಲ ಊರುಗಳಲ್ಲಿ ಓಟ್ ಕೊಟ್ಟಿದ್ದೀವಿ, ಎಲ್ಲ ಒಂದು ಕಡೆ ಭಯ ಇತ್ತು. ಆ ಭಯನ ನೀವು ಅಲ್ಲೂ ಬಂದಿದೆ ನೀಗಿಸಿದ್ದೀರಿ. ಇಲ್ಲಿ ಜಾತಿ ಜಾತಿ ರಾಜಕಾರಣ ಅಲ್ಲ, ವ್ಯಕ್ತಿ ವ್ಯಕ್ತಿ ರಾಜಕಾರಣ. ಇವತ್ತು ಎಲ್ಲ ನಾನು ಬಲಗೈ ಜನಾಂಗದವ್ರಿಗೆ ಹೇಳ್ತೀನಿ, ಕುಮಾರಸ್ವಾಮಿ ನನಗೆ ಟಿಕೆಟ್ ಕೊಡ್ಲಿಕ್ಕೆ ಬಂದರು, ಆದರೆ 10 ತಿಂಗಳ MLA ಆಗಿದೆ, ಇದನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ಮಲ್ಲೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ವಿ. ದಯವಿಟ್ಟು ಇದನ್ನು ಒತ್ಕೊಂಡು ಎಲ್ಲ ಇಲ್ಲಿ ಬರ್ತಾರೆ, ಬೆಂಕಿ ಬೆಂಕಿ ಜನಾಂಗ ಬೆಂಕಿಗೆ ಬರ್ತಾರೆ, ಇದನ್ನು ಒಪ್ಪಬೇಡಿ. ಯಾಕೆಂದರೆ ಇತ್ತೀಚೆಗೆ ನಮ್ಮ ಸೋದರ ಸಮಾನದಕ್ಕಂಥ MLC ಅನಿಲನು, ನಮ್ಮೂರು ಪಕ್ಕದವರು ಅನಿಲನು, ನನ್ನ ಬಗ್ಗೆ ತುಂಬ ಮಾತಾಡ್ತಾವ್ರಿ, ಎಲ್ಲ ಕಡೆ ಮಾತಾಡ್ತಾವ್ರಿ, ಸಮೃದ್ಧಿ ಮಂಜೆ ಮಗಳು ಅನ್ನೇಶ, ನಿಮ್ಮ ಮಗಳು ಕಾದಂಟ ಸಮೃದ್ಧಿ ಮಂದಿ ಶಬ್ದಾವ್ ನೋಡು, ಅವನು ಇಬ್ಬರು ಶಬ್ದಾವ್ ನಾನು ಇಬ್ಬರು ಶಬ್ದಾವ್ ನಾನು. ಆ
ఆపదు నేను వచ్చినప్పుడు మీ కాంగ్రెస్ వాడు కుప్పళ్ళాడో వాడు కుప్పళ్ళాడు, వాడు శ్రీనివాస పురమాడో శ్రీనివాస పురమాడో, నన్ను ఎవరు తేల్తీని అత్తే గొంత కాల ససే గొంత కాల ముందే బరుతే మాట్లాడకింత ముంచెనా వర్త మడ్కోమే ನನ್ನ ಸೋದ ಸಮದ ಅನಿಲಾಗಿ ಹೇಳ್ತೀನಿ. ಇನ್ನೂ ಪ್ರಚಾರ ಮಾಡೋಣ ನನ್ನ ಬಗ್ಗೆ, ಇನ್ನೂ ಜೋರಾಗಿ ಮಾಡು. ಈ ಸಿದ್ದಘಟ್ಟಲು ಮಾಡ್ತಾ ಇದೀಯಾ, ಶ್ರೀನಿವಾಸಪುರಲ್ಲೂ ಮಾಡ್ತಾ ಇದೀಯಾ, ಅಲ್ಲೇ ಒಂದು ಈ 30 ದಿವಸದಿಂದ ಈ ಮೀಡಿಯಾವ್ರು ಮಾಡಿದ್ರು, ಇವಾಗ ನೀವು ಮಾಡ್ತಾ ಇದ್ದೀರಿ, ಮಾಡಿ ಪುಕ್ಸಟ್ಟೆ ಹೆಸರು ಹೋಗ್ತೇನೆ ನನ್ನನ್ನು ಅದಲ್ವಾ. ಸೊ ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಒಂದು ನಮ್ಮ ಮುಳುಬಾಗಿಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ನನಗಿಂತೂ ನನಗೇನು ಒಂದು ನಿಯರ್ ಬೈ 100,000 ಓಟ್ ಕೊಟ್ಟಿದ್ರಿ, ಅದಕ್ಕಿಂತ ಹೆಚ್ಚಿನ ರೀತಿ ನನ್ನ ಸ್ನೇಹಿತನಿಗೆ ಕೊಡಿಸ್ಬೇಕು, ಅವ್ರನ್ನ ಕೊಡಿಸೋ ಮುಖಾಂತರವಾಗಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಸೊ ಇನ್ನೊಂದು, ನೀವೆಲ್ಲ ಬಿಗ್ ಬಾಸ್ ನೋಡ್ತಾ ಇರ್ತೀವಿ, ಬಿಗ್ ಬಾಸ್ ಸುಮಾರು ಜನ ನೋಡಿದ್ರು, ಸುಮಾರು ಜನ ನೋಡಿದ್ದೀರಿ, ಹೇಗಂತಂದ್ರೆ ಡಿ ಕೆ ಸಿ ಕುಮಾರ್ ಎತ್ಕೊಂಡು ಈ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಜದ್ದಾದ ಎದ್ದ ಮುನಿಯಪ್ಪನ ಕೈ, ಇವ್ರು ಓಡೋಗ್ಬಿಟ್ರು ಯಾರು ರಮೇಶ್ ಕುಮಾರ್ ಘಟಬಂಧನ್ ಗ್ಯಾಂಗ್, ಓಡೋ ಓಡೋ ಮೇಮ್ ನಿಲ್ಲಿಸ್ಬಿಡ್ತಾವಂತ, ಮತ್ತೆ ಅವ ಹುಡ್ಕೊಂಬಂದ ರಾಡ್ರಪ್ಪ ಹೋದ್ರ ರಾಡ್ರಪ್ಪ ಹೋದಂತ, ಮತ್ತೆ ಇವ್ರು ಬಂದ ಅಲ್ಲಿ ಇಲ್ಲಿ ಕನ್ವಿನ್ಸ್ ಮಾಡಿ ಈ ಬಿಗ್ ಬಾಸ್ ಅನ್ನ ಗೆದ್ದ ಅಂತ ಘಟಬಂಧನ್ ಎತ್ತಿದ್ರು, ವೀಲ್ ಪುರುಗಿತ್ತೋ ಪುರುಗಿತ್ತು ಯಾರು ಇಂಗ್ಲೆಂಡ್ ಬ್ಯಾಚ್, ಇವ್ರು ಓಡಾಗ ಹೇಳ್ಕೊಂಬರ್ರ, ಇವ್ರು ಓಡಾಗ ಹೇಳ್ಕೊಂಬರ್ರ, ನೀವು ಓಡಾಗ್ತಾರಿ ಹೇಳ್ಕೊಂಬತ್ತ ನಾವು ಗೆದ್ಕೊಂಡು ಹೋಗ್ತಾ ಆಡ್ತೀವಿ, ಇದು ಗ್ಯಾರಂಟಿ. ಕೆಲವ್ರು ಏನ್ ಮಾಡ್ತಾರೆ ನಮ್ಮಲ್ಲಿ ಬಟ್ಟು ತೋರಿಸ್ತಾರೆ, ನೀವು ಬೇಕಾದ್ರೆ ಇತ್ತೀಚೆಗೆ ಕ್ಯಾಮ್ರಾದವ್ರಿಗೆ ಹೇಳ್ತೀನಿ ನೋಡಿ, ಡಿ ಕೆ ಸಿ ಕುಮಾರು ಕುಮಾರಸ್ವಾಮಿ ಬಗ್ಗೆ, ಸಿದ್ದರಾಮಯ್ಯನು ಕುಮಾರಸ್ವಾಮಿ ಬಗ್ಗೆ, ಎಷ್ಟು ಜನ ಕಾಂಗ್ರೆಸ್ ನಾಯಕರು ಎಲ್ಲ ಕುಮಾರಸ್ವಾಮಿ ಬಗ್ಗೆ, ಯಾಕೆ ಹೇಳಿ ಅವ್ರ ಕಣ್ಣಲ್ಲ ಬಿ ಜೆ ಪಿ ಮೇಲಲ್ಲ ಜೆ ಡಿ ಎಸ್ ಮೇಲೆ, ಈ ನನ್ನ ಮಕ್ಕಳು 3 ಬಂದ್ರು ಪುಟುಕ್ ಬಿಡ್ತಾರೆ ಭಯ ಅವ್ರಿಗೆ, ಮುಂದಿನ ದಿವಸ ಈ 3 ಗೆದ್ಬಿಟ್ರೆ ಭಯ ಅವ್ರಿಗೆ. ನೋಡಿ ಈ ಕಾಂಗ್ರೆಸ್ ನನ್ನ ಎಲ್ಲ ಮನೆಯವ್ರು ಕೇಳಿ ಸಿದ್ದರಾಮಯ್ಯನ ಕೇಳಿದ್ರು ಏನಂತ, ಎಷ್ಟು ಕೇಳ್ತಾರೆ ಜೆ ಡಿ ಎಸ್ 3 ಗೆಲ್ಲಲ್ಲ, ಅವ್ರಿಗೆ ಗೊತ್ತು ಮುಂದೆ ಗೆಲ್ಲದ 3 ಅಂತ, ಕಾಂಗ್ರೆಸ್ ಗೆಲ್ಲದ 3 ಅಂತ ಗೊತ್ತು, ಅದಕ್ಕೆ ನಮ್ಮೆಲ್ಲ 3 ಗೆಲ್ಲಲ್ಲ ಎರಡೇ ಬರು ಏನೇ ಮಾಡ. ಸೊ ದಯವಿಟ್ಟು ಮುಂದಿನ ದಿವಸದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಶಾಸಕನಾಗಿ ನಿಮ್ಗೊಂದು ಮಾತಾಡ್ತೀನಿ, ನನ್ನ ನೋವನ್ನೊಂದು ಮಾತಾಡ್ತೀನಿ, ನಾನು ಒಬ್ಬಂದೇ ಅಲ್ಲ ಕಾಂಗ್ರೆಸ್ ಶಾಸಕರದು ನೋವು ಹೇಳ್ತೀನಿ, ನಮ್ಗೆ ಯಾರಿಗೂ ಫೋನ್ ಬರ್ತಾ ಇಲ್ಲ, ಹಳೆ ಪಂಡೆ ರುಬ್ಕೊಂಡು ಹೋಗ್ತೇನೆ, 2-3 ಸರಿ ಹೊಗಳ್ದೆ ಸಿದ್ದರಾಮಣ್ಣ, ಯಾಕಂದ್ರೆ ಸಿದ್ದರಾಮಯ್ಯ ಹೊಗಳ ಓ ತಾನೆ ಹೊಗಳ್ಬೇಕಾಯ್ತು, ನಾನು 3 ಸರಿ ಹೊಗಳ್ದೆ ಹಂಗಾರೆ ದುಡ್ಡು ಕೊಡ್ತಾನೆ ಬಿಟ್ಟು, ದುಡ್ಡು ಇಲ್ಲ ಏನೂ ಇಲ್ಲ, ಮೀಡಿಯಾದಲ್ಲಿ ಹೊಗಳ್ದೆ ನನಗೆ ಚೆನ್ನಾಗಿ ನೋಡ್ಕೊಂತವನ್ ಏನಂದೆ ನಾನು, ಈ ಅಪ್ಪನ ಫೋನ್ ಮಾಡಿ ಬೈದ ಏ ಕರೆಕ್ಟಾಗಿ ಹೇಳು ಹಂಗಾದ್ರೆ ಪಂಡು ಕೊಡ್ತಾನೆ ಬಗಡ್ತಾ ಇದ್ದೀನಿ ನಾನು, ಪಂಡು ಇಲ್ಲ ಏನಿಲ್ಲ, ಯಾಕೆ ಹೇಳಿ ಅಕೌಂಟಲ್ಲಿ ದುಡ್ಡಿಲ್ಲ, ಪ್ಯಾಚ್ ಇಲ್ಲ ಹಾಕಕ್ಕೆ ದುಡ್ಡಿಲ್ಲ, ಇವತ್ತು ಬೆಳಗ್ಗೆ ಸಾಯಂಕಾಲ ರಾತ್ರಿ ಒಂದೇ ಫೋನ್ ನನಗೆ, ಕುಡಿಯಕ್ಕೆ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ, ಹುಡುಗಾಗ್ಲ ಕುಡಿಯಕ್ಕೆ ನೀರಿಲ್ಲ, ಟ್ಯಾಂಕರ್ ಅಲ್ಲಿ ಕೊಡಿ ಅಂತ ಕೇಳ್ಕೊಂತ ಇದ್ದೀವಿ, ಸರ್ಕಾರದ ಟ್ಯಾಂಕರ್ ಕೊಡಕ್ ನೀರ್ ಗತಿ ಇಲ್ಲ, ಇವತ್ತು ನನಗೆ ಎಷ್ಟೋ ಸರ್ ನಾನು ಹೇಳ್ಕೊತೀನಿ ನಾವು ನನ್ಗೆ ನಾಚಿಕೆ ಆಗ್ತಾ ಶಾಸನಾಗಿದ್ದಕ್ಕೆ, ಕುಡಿಯಲಿಕ್ಕೆ ನೀರು ಕೊಡಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ, ಸರ್ಕಾರದಲ್ಲಿ ದುಡ್ಡಿಲ್ಲ, 10 ತಿಂಗಳಲ್ಲಿ 116,000 ಕೋಟಿ ಸಾಲ ಮಾಡೋರು, ಈ ಸಾಲ ಮಾಡಿ ಗ್ಯಾರಂಟಿಗಳಿಗೆ ನಡೆದಂತೆ ನಡೆದಿದ್ದೇವೆ ಕುಡಿಲಿಕ್ಕೆ ನೀರು ಕೊಡೋ ಗತಿ ಇಲ್ಲ, ನಡೆದಂತೆ ನಡೆದಿದ್ದೇವೆ, ಯಾರ್ದೋ ಹಕ್ಕಿ ಯಾರ್ದೋ ಬಿಲ್ಡಪ್, ಮೋದಿಯವರ ಹಕ್ಕಿ ಬಿಲ್ಡಪ್ ಇವ್ರದ್ದು, 2,000 ರೂಪಾಯಿ 3 ತಿಂಗಳು ಹಾಕಿದ್ರೆ ಇನ್ನೂ 4 ತಿಂಗಳು ಹಾಕಿಲ್ಲ ಇವ್ರು ದುಡ್ಡು ಕೊಡ್ತೇವೆ ಅಂತ ದುಡ್ಡು ಕೊಟ್ಟಿಲ್ಲ. ಸಿ ಏನಕ್ಕೆ ಅಂತಂದ್ರೆ ನಾನು ಇದೇ ವೇದಿಕೆಯಲ್ಲಿ ಮಾತಾಡ್ತೀನಿ, ನಾಟಕ ಹಾಡ್ಬೋದು ಬೆಳಗ್ಗೆ ತನಕ ನಾಟಕ ಆಡ್ಬೋದು, ಬೆಳಗ್ಗೆ ಬಣ್ಣ ತೆಗಿಲೇಬೇಕು ಯಾಕೆ ಹೆಂಡತಿ ಗುರ್ತಿರಲ್ಲ, ದಯವಿಟ್ಟು ಹಾಡಿ ಮನುಷ್ಯರಿಗೆ ಹತ್ರ ಆಗತಕ್ಕಂತ ನಾಟಕ ಆಡಿ ನೀವು. ಇವತ್ತು ಎಷ್ಟೋ ಜನ ಶಾಸಕರು 48 ಜನ ಶಾಸಕರು 40 ವರ್ಷ ಕೆಳಗಡೆ ಇದೀವಿ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನ್ ನಡೀತಿದೆ, ಯಾವ ಡಿಪಾರ್ಟ್ಮೆಂಟ್ ಹೋದ್ರು ಎಲ್ಲೋದ್ರು ತಗೊಂತಾರೆ ಇಟ್ಕೊಂತಾರೆ ಒಂದು ಕೊಡ್ತಾ ಇಲ್ಲ, ಯಾಕೆ ಹೇಳಿ ಗೊತ್ತಲ್ಲ ದುಡ್ಡಿಲ್ಲ, ನಮ್ಗೆ ಎಷ್ಟು ಹಾಸಿಗೆ ಇದೆ ಅಷ್ಟೇ ಶಾಸಕರು ಮಕ್ಕಳು, ಅದಕ್ಕಿಂತ ಮುಂಚೆ ಹೋದ್ರೆ ಮಾನ ಹೋಗೋದು ನಮಗೆ. ಬಹುಶಃ ಮುಂದಿನ ದಿವಸದಲ್ಲಿ ಇದೇ ಸರ್ಕಾರ ಮೋದಿ ಸರ್ಕಾರ ಬಂದ 45 ದಿವಸಗಳಲ್ಲಿ ಬಹುಶಃ ಸರ್ಕಾರ ಬಹುಶಃ ಅವರಾಗಿ ಅವ್ರು ತಳ್ಳೋ ಚಾನ್ಸಸ್ ಇದೆ, ಯಾಕೇಳಿ ಸಂಸಾರ ನಡೆಸೋಕೆ ದುಡ್ಡಿಲ್ಲ ಇಲ್ಲಿ. ಇವತ್ತು ಜಾಸ್ತಿ ಆಸೆಗಳು ಎತ್ಕೊಂಬಂದೆ ಮುಳುಬಾಗಿಲಿಗೆ, ತುಂಬ ಆಸೆ ಎತ್ಕೊಂಬಂದೆ, 1.5 ಕೋಟಿ ಬಂಗಾರಪೇಟೆ, 2 ಕೋಟಿ ಕೆಜಿಎಫ್ಗೆ, ನಮ್ಮ 1.5 ಕೋಟಿ ನಮ್ಮ ಗದ್ದರ ಮುಂದಣ್ಣನಿಗೆ, ನನಗೆ 33 ಕೋಟಿ 33 ಲಕ್ಷ ಎಲ್ಲಪ್ಪ ತಂದು ಇಲ್ಲಿ 33 ಲಕ್ಷ ತಂದು ನಾನು ಯಾರು ಕೊಡೋದು, ಎಲ್ರಿಗೂ 3 ಕೋಟಿ 4 ಕೋಟಿ ಕುಡಿಯಕ್ಕೆ ನೀರು, ನಂಗೆ 1.5 ಕೋಟಿ ಕುಡಿಯಕ್ಕೆ ನೀರು, ಇವ್ರು ಪೋಷಿಸಿದ್ದಾರೆ ಯಾರು ಬೋರ್ಜಿ ಇದೆ, ನನ್ನ ಬಾಧೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ.
ಇದಕ್ಕಿಂತ ಶಾಸಕನಕ್ಕಿಂತ ಮುಂಚೆ ನೆಮ್ಮದಿಯಾಗಿದ್ದೆ ನಾನು. ಶಾಸಕನ ಮೇಲೆ ನೆಮ್ಮದಿ ಇಲ್ಲ ನಾನು. ಯಾಕೆ ಹೇಳಿ, ನನ್ನ ಜನಕ್ಕೆ ನಾನು ಮಾತು ಕೊಟ್ಟಿದ್ದೀನಿ, ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕು, ಮೋದಿ ಸರ್ಕಾರ ಬರಬೇಕು. ಇಲ್ಲಿ ಮೂರು ಕಂಟ್ರಿದಲ್ಲಿದೆ, ಸಾರಿ ಮೂರು ರಾಜ್ಯದಲ್ಲಿದೆ, ಕರ್ನಾಟಕ, ತೆಲಂಗಾಣ, ಹಿಮಾಚಲದಲ್ಲಿ ಹೋಗ್ಬೇಕು. ಇವತ್ತು ದೇಶ ಕಾಯಬೇಕು ಅಂತ ಆ ಕಾಯಕ ಒಬ್ಬ ನಮ್ಮ ಮೋದಿಜಿ. ಈ ಭಾರತಕ್ಕೆ ಮತ್ತೆ ಮೋದಿ ಬೇಕು, ಕರ್ನಾಟಕಕ್ಕೆ ಕುಮಾರಣ್ಣ ಮತ್ತು ವಿಜಯಣ್ಣ ಬೇಕು ಅಂತ ಹೇಳ್ತಾ ನನ್ನ ಸ್ನೇಹಿತರೆ ನಾನು ಮಾತಾಡ್ತೀನಿ. ಒಂದೇ ಒಂದು ಕಷ್ಟಪಟ್ಟವ್ರು ಮಾತ್ರ ಕಷ್ಟದಲ್ಲಿ ಗೊತ್ತಿರ್ತದೆ. ನನಗೆ ಭಯ ಆಯ್ತು ಅವ್ನು ಕ್ಯಾಂಡಿಡೇಟ್ ಅಂದಿದ್ದಕ್ಕೆ, ಎಲ್ಲಿಂದ ತಾನಪ್ಪ ದುಡ್ಡು ಅಂತ. ಅಲ್ಲ ಪ್ರಾಮಿಸ್, ನಾನೇ ಕೇಳಿದೆ ಏನ್ರ ನಿಮ್ ಭಯ ಇದ್ದೆ, ನಿಮ್ ಧೈರ್ಯ ಅಂತ ಕೇಳಿದೆ. ಧೈರ್ಯ ನಾನೊಬ್ಬಂದಲ್ಲ, ಇಂಥವರು 8 ಕ್ಷೇತ್ರದಲ್ಲಿ 8 JDS MLA ಕ್ಯಾಂಡಿಡೇಟ್ಸ್ ಇದ್ದಾರೆ, 8 ಜನ BJP ಕ್ಯಾಂಡಿಡೇಟ್ಸ್ ಇದ್ದಾರೆ. ಈ 16 ಜನ ಸೇರಿ ನನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಸೊ ಆ ಧೈರ್ಯ ಈ BJP ಮತ್ತು JDS ಮುಖಂಡರಿಂದ. ಈ ಒಂದೊಂದೇಂತಿನ ನೋಡಕ್ಕೆ ಕಷ್ಟ ಆಗ್ತದೆ. ಇಬ್ಬಿಬ್ರು ನೋಡ್ಬೇಕು, ಒಂದ್ ಕಡೆ JDS ನೋಡ್ಬೇಕು, ಒಂದು BJP ನೋಡ್ಬೇಕು. ದೀನ್ ಸುಸ್ತಿ ದಿನ ಕೋಪ, ದೀನ್ ಸುಸ್ತಿ ದಿನ ಕೋಪ. ವಾಂದೇನು ವಾಲ್ಕೆ ಬೆಚ್ಚಲ್ಲ, ನಿಮಿಷಮೇ ವಾಂದೇನು ವಾಲ್ಕೆ ಬೆಚ್ಚಲ್ಲ. ಗುರಾಯಿಸ್ತಾಳ ಆಲ್ರೆಡಿ, ಮಮ್ಮ ನಿಸ್ಪೆಟ್ ಕೊಡ್ದಿರು, ಮಮ್ಮ ಬಾಗ್ ಸುಡಲ್ಲ. ಯಾಕೆ ಅಂತಂದ್ರೆ ನೀವು ಹೇಳ್ಕೊಟ್ಟು ನಾವು ಗಂಟು ತಗೊಂಡು ಮೀದಾಡ್ಬಿಟ್ಟ ಮೊಮ್ಮಗ ಬಿಟ್ಟ. ನಮ್ದು ಮದುವೆ ಆಗಿದೆ, ಇದು ಚಿರುಕಾಲವಾಗಿ ಚೆನ್ನಾಗಿರ್ತೀವಿ. ನನ್ನ ಹುಡುಗ ತುಂಬ ಸೈಲೆಂಟು, ಚೆನ್ನಾಗಿ ನೋಡ್ಕೊತಾನೆ ಅದಲ್ವಾ. ಸೊ ಅದರಿಂದ ಎಲ್ಲ ನನ್ನ ಮುಳುಬಾಗಿಲ್ಲ, ನನ್ನೆಲ್ಲ ನಾಯಕರು ಕೈ ಮುಗಿದು ನಾನು ಕೇಳ್ತಿದ್ದೀನಿ. ಕ್ಯಾಂಡಿಡೇಟು ಮಲ್ಲೇಶ್ ಬಾಬು ಅಲ್ಲ, ಕ್ಯಾಂಡಿಡೇಟು ಸಮೃದ್ಧಿ ಮಂಜುನಾಥ್. ನೀವು ಹಾಕೋ ಒಂದೊಂದು ಫೋಟೊ ನನ್ನ ಸ್ನೇಹಿತನಿಗೆ ನೀವು ಕೊಡೋ ಆಶೀರ್ವಾದ. ನನಗಿಂತ ಯಥೇಚ್ಛವಾಗಿ ಓಟ್ ಹಾಕೋ ಮುಖಾಂತರವಾಗಿ ಇಡೀ ಮುಳುಬಾಗಿಲು ಕ್ಷೇತ್ರ ನನ್ನ ಜೊತೆ ಇರುತ್ತೆ ಅಂತ ಹೇಳ್ತಾ, ನಾಳೆ 9 ಗಂಟೆಗೆ ಬಂಗಾರಪೇಟೆ ಸರ್ಕಲ್ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ನಾಮಿನೇಷನ್ ಹಾಕಕ್ಕೆ ಅಲ್ಲಿಂದ ಹೊರಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನಾಳೆ 9 ಗಂಟೆಗೆ ಸರಿಯಾಗಿ ಬಂಗಾರಪೇಟೆ ಸರ್ಕಲ್ ಕೋಲಾರ ನಾವೆಲ್ಲ ಬಂದು ಜಾಯಿನ್ ಆಗೋ, ನಾವು ಆಶೀರ್ವಾದ ಮಾಡಬೇಕು. ಅಲ್ಲಿಂದ ನಡ್ಕೊಂಡು ಹೋಗೋ ಮುಖಾಂತರವಾಗಿ ತಾಲೂಕು ಆಫೀಸ್ವರೆಗೂ ರೋಡ್ ಶೋ ಮಾಡಿ ನಾಮಿನೇಷನ್ ಆಗ್ತಾ ಇದ್ದೀವಿ. ತಾವೆಲ್ಲ ಬಂದು ಆಶೀರ್ವಾದ ಮಾಡಬೇಕು. ಇವತ್ತು ನಿಮ್ಮೆಲ್ಲರಿಗೂ ಕೈ ಮುಗಿದು ಕ್ಷಮೆ ಕೇಳ್ತೀನಿ. ಯಾರಿಗೂ ಊಟ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ಪರ್ಮಿಷನ್ ಕೊಟ್ಟಿಲ್ಲ, ಊಟ ಮಾಡ್ಬೋದಂತೆ, ಊಟ ಹಾಕ್ಸ್ಬಾರ್ದು ಅಂತ ಹೇಳಿದ್ದಾರೆ. ದಯವಿಟ್ಟು ಅದಕ್ಕೆ ಬೇಗ ಮೀಟಿಂಗ್ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಕ್ಷಮೆ ಇರಲಿ, ಯಾಕಂದ್ರೆ ಯಾವತ್ತೂ ನಾನು ನಿಮ್ಗೆ ಊಟ ಇಲ್ಲದೆ ಕಳಿಸಿಲ್ಲ, ಎಲೆಕ್ಷನ್ ಪರ್ಪಸ್ ಇಂದ ಊಟ ಹಾಕಂಗಿಲ್ಲ. ರ್ಯಾಲಿಯಿಂದ ಸ್ಟಾರ್ಟ್ ಆಗುತ್ತೆ, DC ಆಫೀಸ್ ಬರ್ತೀವಿ ಅದಲ್ವಾ. ಮಂಗನಪಾಡ ಸರ್ಕಲ್ಲು ಅಂಬೇಡ್ಕರ್ ಸ್ಟ್ಯಾಚು ಹತ್ರ ತಾವೆಲ್ಲ ಎಲ್ಲ ನಾಯಕರು ದಯವಿಟ್ಟು ಬಂದು ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾ ಎಲ್ಲ ನಾಯಕರು, ನಮ್ಮ ಜಗದೀಶು, ನಮ್ಮ ರಾಜಣ್ಣ, ನಮ್ಮ ಎರಳಿ ಸೋಮಶೇಖರ, ಮುನ್ಸಾಬ್ ಗೌಡ್ರು, ಶ್ರೀನಿವಾಸ ರೆಡ್ಡಿ ಅವರು, ನಮ್ಮ ಅಮ್ಮರವರು, ಪ್ರಕಾಶ್ ಅಣ್ಣವರು, ನಮ್ಮ ಶ್ರೀನಿವಾಸ್, NRS ಎಲ್ಲರೂ ಸೇರಿದ್ರು, ಎಲ್ಲ ನಗರಸಭಾ ಸೇರಿಸಿದ್ದೀರಿ. SLS ನಮ್ಮ ಪ್ರಭಾಕರ್ ಅವರು, ಎಲ್ಲ SLS ನಮಸ್ಕರಿಸುತ್ತಾ ನೀವೆಲ್ಲ ಇದೇ ರೀತಿ ಒಗ್ಗಟ್ಟೆ ನಮ್ಮ ಯುವ ನಾಯಕರು ಪ್ರಕಾಶ್ ಅವರು ಅದನ್ನು ಅಂತೂ ವಚ್ಚೇಸಿ ಮೆಂಡಿಮು. ಸೊ ನೀವೆಲ್ಲ ಸೇರಿ ನಾವು BJP JDS ಜಂಟಿಯಾಗಿ ಈ ಕಾರ್ಯಕ್ರಮ ನಡೆಸೋಣ. ಮುಂದೆ ಏನೇ ಕಷ್ಟ ಸುಖ ಬಂದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಭಾರತ ಮಾತೆಗೆ ನಮಸ್ಕರಿಸುತ್ತಾ, ಮೋದಿಯವರಿಗೆ ನಮಸ್ಕರಿಸುತ್ತಾ, ಸನ್ಮಾನ ದೇವೇಗೌಡರಿಗೆ ನಮಸ್ಕರಿಸುತ್ತಾ, ಕುಮಾರಣ್ಣ ಮಗದಲ್ಲಿ ಮತ್ತೆ ನಗು ಕಾಣಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.